ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಕರಾಳ ಅಧ್ಯಾಯ ಅಂತ ಹೇಳಿ ನಾವು ಕರಿತವೆ ಅವತ್ತು ಮಾಧ್ಯಮಗಳನ್ನ ಅಕ್ಷರಶಃ ಸೆನ್ಸಾರ್ ಮಾಡಿದ್ರು ಮುದ್ರಣಾಲಯಗಳನ್ನ ಮುಚ್ಚಿ ಹಾಕಿದ್ರು ಹನ್ನೊಂದು ಲಕ್ಷದಷ್ಟು ಜನರನ್ನ ಜೈಲಿಗೆ ಅಟ್ಟಿದ್ರು ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೋತ್ತರ ಅವಧಿಯನ್ನೇ ಕಿತ್ತ ಹಾಕಿದ್ರು ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಕಿತ್ಕೊಂಡಿದ್ರು ಇವತ್ತು ನಾವೆಲ್ಲ ಜೋರಾಗಿ ಹೋರಾಟವನ್ನ ಮಾಡ್ತವೆ ಚೀನ್ಕರ್ ಆಜಾದಿ ಲೇಂಗೆ ಸ್ವಾತಂತ್ರ್ಯವನ್ನು ಕಿತ್ಕೊಳ್ತವೆ ಅಂತ ಹೇಳಿ ನಾವು ಘೋಷಣೆ ಕೂಗ್ತವೆ ಆದರೆ ಅಕ್ಷರಶಃ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಹಕ್ಕನ್ನ ಅಧಿಕಾರವನ್ನ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕರಾಳ ಛಾಯೆ ಎಮರ್ಜೆನ್ಸಿ ಜಾರಿಗೆ ಬಂದಿತ್ತು ಸನ್ಮಾನ್ಯ ಸಭಾಧ್ಯಕ್ಷರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಜಾರಿಗೆ ತಂದಿದ್ರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಆಗತ್ತೆ ಬಹುತೇಕ ಈಗಿನ ಯುವಕರಿಗೆ ಎಮರ್ಜೆನ್ಸಿ ಬಗ್ಗೆ ಗೊತ್ತಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತಿನ ಹೋರಾಟಗಾರರು ಅವತ್ತಿನ ದಿನಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು ಕಡಿಮೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಅಂತಹ ಪರಿಸ್ಥಿತಿ ಬರಬಾರದು ಪ್ರಜಾಪ್ರಭುತ್ವ ಗಟ್ಟಿಯಾಗಿರಬೇಕು ಅಂದರೆ ಈ ದೇಶದ ಪ್ರತಿಯೊಬ್ಬ ಯುವಕ ಈ ದೇಶದ ಪ್ರತಿಯೊಬ್ಬ ಚಿಂತಕ ಈ ದೇಶದ ಪ್ರತಿಯೊಬ್ಬ ಕಾರ್ಮಿಕ ರೈತ ಪ್ರತಿಯೊಬ್ಬ ದಲಿತ ಪ್ರತಿಯೊಬ್ಬ ವಿದ್ಯಾರ್ಥಿ ಎಮರ್ಜೆನ್ಸಿಯ ಬಗ್ಗೆ ಆಲೋಚನೆ ಮಾಡುವಂಥದ್ದು ಎಮರ್ಜೆನ್ಸಿಯನ್ನ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ ಅಂತ ಹೇಳಿ ನಾನು ಭಾವಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿಯನ್ನ ಜಾರಿಗೊಳಿಸಿದ್ರು ಎಮರ್ಜೆನ್ಸಿಯನ್ನ ಜಾರಿಗೊಳಿಸುವಂತಹ ಅವಶ್ಯಕತೆ ಏನಿತ್ತು ಎಮರ್ಜೆನ್ಸಿ ಜಾರಿಗೆ ಬರೋದನ್ನ ಆ ಸಂದರ್ಭದಲ್ಲಿ ತಡೆಯಬಹುದಾಗಿತ್ತಲ್ಲ ಅದನ್ನ ತಡೆಗಟ್ಟುವಲ್ಲಿ ಸೋತವರು ಯಾರ್ಯಾರು ಇದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ರಾಯ್ಬರೇಲಿಯಿಂದ ಗೆದ್ದು ಬರ್ತಾರೆ ಅವರ ವಿರುದ್ಧ ಇದ್ದಂತಹ ಅಭ್ಯರ್ಥಿ ರಾಜ್ ನಾರಾಯಣ್ ಅವರು ಚುನಾವಣೆಯಲ್ಲಿ ಸೋಲ್ತಾರೆ ಆದರೆ ವಾತಾವರಣ ಹಾಗಿರಲಿಲ್ಲ ನಾನು ಗೆಲ್ಲಬಹುದಾಗಿತ್ತು ನಾನು ಯಾಕೆ ಸೋತೆ ಅದಕ್ಕಾಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡ್ತಾರೆ ಆರು ಆರೋಪಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೇಲೆ ಅವರು ಹೇಳುತ್ತಾರೆ ಮೊದಲನೇ ಆರೋಪ ಯಶ್ಪಾಲ್ ಕಪೂರ್ ಅವತ್ತು ಸರ್ಕಾರದಲ್ಲಿ ಕಾರ್ಯದರ್ಶಿ ಆಗಿದ್ದ ಆತ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಚುನಾವಣಾ ಏಜೆಂಟ್ ಆಗಿದ್ದ ಎರಡನೇದು ರಾಜನಾರಾಯಣಿಗೆ ಬರಬೇಕಾದಂತಹ ಓಟನ್ನ ಒಡೆಯೋದಕ್ಕಾಗಿ ಸ್ವಾಮಿ ಅದ್ವೈತಾನಂದಂತಹ ವ್ಯಕ್ತಿಯನ್ನ ಒಬ್ಬರನ್ನ ಪಕ್ಷೇತರವಾಗಿ ನಿಲ್ಲಕ್ಕೆ ಕುಮ್ಮಕ್ಕು ಕೊಟ್ಟರು ಆತನಿಗೆ ಐವತ್ತು ಸಾವಿರ ರೂಪಾಯಿಯನ್ನ ಕೊಟ್ಟು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರನ್ನ ಎಲೆಕ್ಷನ್ ಗೆ ನಿಲ್ಲಿಸಿದ್ರು ಮೂರನೇ ಆರೋಪ ವಾಯುಸೇನೆಯ ಉಮಾನಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ದುರ್ಬಳಕೆಯನ್ನ ಮಾಡಿಕೊಂಡ್ರು ನಾಲ್ಕನೇ ಆರೋಪ ಅವತ್ತಿನ ಎಸ್ ಪಿ ಮತ್ತು ಡಿ ಸಿ ಅಧಿಕಾರವನ್ನ ದುರುಪಯೋಗ ಮಾಡಿ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು ಐದನೇ ಆರೋಪ ಮತದಾರರಿಗೆ ಆಮಿಷವನ್ನು ಒಡ್ಡಿದ್ರು ಆರನೇ ಆರೋಪ ಏನು ನಿಗದಿ ಮಾಡಿದ ವೆಚ್ಚ ಇತ್ತು ಅದಕ್ಕಿಂತ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿ ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಆದೇಶವನ್ನು ಹೊರಡಿಸತ್ತೆ ಅದರಲ್ಲಿ ಮೇಲಿನ ಆರೋಪಗಳನ್ನು ಎಲ್ಲವನ್ನೂ ಹೇಳಲ್ಲ ಆದರೆ ಆರೋಪ ಸಾಬೀತಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಗೆದ್ದಿರುವುದು ಅಸಿಂಧು ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಮಾಡುತ್ತೆ ಅದು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಅದರ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ತಾರೆ ಆದರೆ ವಿಚಾರಣೆಯನ್ನ ಕೈಗೆ ಎತ್ಕೊಂಡಂತಹ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ನೀಡಿರುವಂತಹ ಆದೇಶಕ್ಕೆ ಪೂರ್ಣವಾಗಿ ತಡೆಯಾಜ್ಞೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಪಾರ್ಷಿಯಲ್ ಸ್ಟೇಯನ್ನು ಕೊಡಬಹುದು ಅದು ಏನು ಅಂದರೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿಯುವವರೆಗೆ ಮುಗಿಯುವವರೆಗೆ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿ ಮುಂದುವರಿಬಹುದು ಆದರೆ ಸಂಸತ್ತಿನ ಕಲಾಪದಲ್ಲಿ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಭಾಗವಹಿಸಬಾರದು ಇದರ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ಬಹುತೇಕ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ದೆಹಲಿಯಲ್ಲಿ ಜಯಪ್ರಕಾಶ್ ಅವರು ಬಹಳ ದೊಡ್ಡ ಹೋರಾಟವನ್ನು ಕೈಗೊಳ್ತಾರೆ ಅವತ್ತೇ ಸುಮಾರು ಐದು ಲಕ್ಷದಷ್ಟು ಜನ ಅಲ್ಲಿ ಸೇರಿದ್ರು ಅಂತ ಹೇಳಿ ಅವತ್ತು ಜಯಪ್ರಕಾಶ್ ಅವರ ಫೇಮಸ್ ಸ್ಲೋಗನ್ ಖುರ್ಚಿ ಖಾಲಿ ಕರೋ ಕಿ ಜನತಾ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಸಂಪೂರ್ಣ ಸ್ಟೇಯನ್ನು ಕೊಡದೇ ಇದ್ರೂ ಕೂಡ ನೈತಿಕವಾಗಿ ನೀವು ಚುನಾವಣೆಯನ್ನ ಗೆದ್ದಿರುವಂಥದ್ದು ಅಸಿಂಧು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಹೇಳಿದಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ರಾಜೀನಾಮೆ ಕೊಡೋದರ ಬದಲಾಗಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ತುರ್ತು ಪರಿಸ್ಥಿತಿ ಜಾರಿಗೆ ಬಂದಿದ್ದು ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಅವತ್ತಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಮನೆಗೆ ಶ್ರೀಮತಿ ಇಂದಿರಾ ಗಾಂಧಿ ಹೋಗ್ತಾರೆ ತುರ್ತು ಪರಿಸ್ಥಿತಿಯನ್ನ ಹೇರ್ತಾ ಇದ್ದೇನೆ ಲೆಟರ್ ಕಳಿಸ್ಕೊಡ್ತೇನೆ ಅಂಕಿತವನ್ನ ಹಾಕಿ ಅಂತ ಹೇಳ್ತಾರೆ ಅವಾಗ ಫಕ್ರುದ್ದೀನ್ ಅಲಿ ಅಹಮದ್ ಪ್ರಶ್ನೆಯನ್ನ ಮಾಡಬಹುದಾಗಿತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನೀವು ಇದನ್ನ ಕ್ಯಾಬಿನೆಟ್ನಿಂದ ಚರ್ಚೆ ಮಾಡಿದೀರಾ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಬಹುದಾಗಿತ್ತು ಫಕ್ರುದ್ದೀನ್ ಅಲಿ ಅಹಮದ್ ಅವತ್ತು ರಾಷ್ಟ್ರಪತಿಯಾಗಿ ಆ ಕೆಲಸವನ್ನ ಮಾಡಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಸಂವಿಧಾನ ರಾಷ್ಟ್ರಪತಿಗೆ ಪ್ರದತ್ತವಾದಂತಹ ಅಧಿಕಾರವನ್ನ ಕೊಡತ್ತೆ ಬಂದು ತಾನು ಅಂಕಿತ ಹಾಕೋದನ್ನ ತಿರಸ್ಕಾರ ಮಾಡಬಹುದು ಎರಡನೇದು ಸ್ಪಷ್ಟೀಕರಣವನ್ನು ಕೇಳಬಹುದು ಮೂರನೇದು ಅಂಕಿತ ಹಾಕೋದನ್ನ ತಡೆ ಹಿಡಿಯಬಹುದು ಫಕ್ರುದ್ದೀನ್ ಅಲಿ ಅಹಮದ್ ಅವತ್ತು ಆ ಕೆಲಸವನ್ನ ಮಾಡಿದ್ರೆ ತುರ್ತು ಪರಿಸ್ಥಿತಿ ಜಾರಿಗೆ ಬರ್ತಿರ್ಲಿಲ್ವೇನೋ ಆದರೆ ಕ್ಯಾಬಿನೆಟ್ನ ಒಪ್ಪಿಗೆ ಇಲ್ಲದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕಳಿಸಿರುವಂತಹ ಒಂದು ನೋಟ್ ಮೇಲೆ ಫಕ್ರುದ್ದೀನ್ ಅಲಿ ಅಹಮದ್ ಸೈನನ್ನ ಹಾಕ್ಬಿಡ್ತಾರೆ ಈ ಕಡೆ ಸಹಿಯನ್ನ ಪಡ್ಕೊಳ್ಳುವಂತಹ ಕೆಲಸ ನಡೆದಿರತ್ತೆ ಜಯಪ್ರಕಾಶ್ ನಾರಾಯಣವರು ದೆಹಲಿಯ ಮೈದಾನದಲ್ಲಿ ದೊಡ್ಡ ಚಳವಳಿಯನ್ನು ಮಾಡಿ ದೆಹಲಿಯ ಗಾಂಧಿ ಪೀಸ್ ಫೌಂಡೇಶನ್ನಲ್ಲಿ ರಾತ್ರಿ ಮಲಗಿರ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಪೊಲೀಸರು ಬಂದು ಜಯಪ್ರಕಾಶ್ ನಾರಾಯಣವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ ಅವರ ದಸ್ತಗಿರಿಯನ್ನು ಮಾಡಿಕೊಳ್ತಾರೆ ಆ ಕಡೆ ಲೀಗಲೈಸ್ ಮಾಡುವಂತಹ ಕೆಲಸ ನಡೆದಿತ್ತು ಈ ಕಡೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಯಾರ್ಯಾರು ಚಳವಳಿಯನ್ನ ಮಾಡ್ತಾ ಇದ್ರು ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ನಡೆದಿತ್ತು ಜಯಪ್ರಕಾಶ್ ಅವರನ್ನ ಜಯಪ್ರಕಾಶ್ ನಾರಾಯಣ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಗೊತ್ತಾದ ತಕ್ಷಣ ಚಂದ್ರಶೇಖರ್ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನು ಬಂದಿದ್ದು ಒಳ್ಳೇದೇ ಆಯ್ತು ನಿನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಹುಡುಕ್ತಾ ಇದ್ರು ಅವರ ಕೈಗೆ ನೀನು ಸಿಕ್ಕಿರಲಿಲ್ಲ ಯು ಆರ್ ಅಂಡರ್ ಅರೆಸ್ಟ್ ಅವರ ಜೊತೆಗೆ ಮೊರಾರ್ಜಿ ದೇಸಾಯಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಜೆ ಬಿ ಕೃಪಲಾನಿ ಮುಂತಾದಂತಹ ನಾಯಕರನ್ನು ಅರೆಸ್ಟ್ ಮಾಡ್ತಾರೆ ದೆಹಲಿಯಲ್ಲಿ ಎಷ್ಟು ಪ್ರಿಂಟ್ ಪ್ರಿಂಟಿಂಗ್ ಪ್ರೆಸ್ಗಳು ಇದ್ವು ಅವರಿಗೆಲ್ಲರಿಗೂ ಸಪ್ಲೈ ಕರೆಂಟ್ ಸಪ್ಲೈಯನ್ನು ನಿಲ್ಲಿಸ್ಬಿಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ರಾಷ್ಟ್ರದ ಜನತೆಗೆ ಹೇಳಬೇಕಲ್ಲ ನಾನು ಎಮರ್ಜೆನ್ಸಿಯನ್ನ ಜಾರಿಗೆ ತಂದಿದ್ದೇನೆ ಅಂತ ಹೇಳಿ ರಾಷ್ಟ್ರದ ಜನತೆಗೆ ಹೇಳಬೇಕಲ್ಲ ಕಾರ್ಯದರ್ಶಿಗೆ ಹೇಳ್ತಾರೆ ಬಹಳ ಸಿಂಪಲ್ ಆಗಿ ಡ್ರಾಫ್ಟ್ ಮಾಡಿಕೊಡು ಅಂದರೆ ಭಾರತದ ಜನತೆ ಇದನ್ನು ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು ಸಿಂಪಲ್ ಆಗಿ ಅದನ್ನು ಡ್ರಾಫ್ಟ್ ಮಾಡು ಅಂತ ಹೇಳಿ ಸೆಕ್ರೆಟರಿಗೆ ಹೇಳ್ತಾರೆ ರಾತ್ರಿ ಮೂರು ಗಂಟೆಗೆ ಅವತ್ತಿನ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಫೋನ್ ಮಾಡಿ ಪಿ ಎಂ ಆಫೀಸ್ನಿಂದ ಹೇಳ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ನೀವು ಬರಬೇಕು ಅಂತ ಸುಮಾರು ಒಂದು ಎಂಟು ಜನ ಸಚಿವರು ಕ್ಯಾಬಿನೆಟ್ ಗೆ ಆರು ಗಂಟೆಗೆ ಬರ್ತಾರೆ ಆರು ಗಂಟೆಗೆ ಕ್ಯಾಬಿನೆಟ್ ಸಚಿವರು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳಷ್ಟು ಜನ ಸಚಿವರು ಏನು ಯೋಚನೆ ಮಾಡಿದ್ರು ಅಂದರೆ ಅಲಹಾಬಾದ್ ಹೈಕೋರ್ಟ್ನ ತೀರ್ಪಿನಿಂದಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜೀನಾಮೆಯನ್ನ ಕೊಡಬಹುದು ಘೋಷಣೆ ಮಾಡೋದಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅಂದ್ಕೊಂಡು ಬಂದಿರ್ತಾರೆ ಬೆಳಗ್ಗೆ ಸಭಾಧ್ಯಕ್ಷರೇ ಸೊ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಕ್ಯಾಬಿನೆಟ್ ಅನ್ನ ಕರೀತಾರೆ ಕ್ಯಾಬಿನೆಟ್ನಲ್ಲಿ ಇಷ್ಟೇ ಹೇಳ್ತಾರೆ ಜೆಂಟ್ಲಮನ್

ಪ್ಲೇಸ್ ಆಗಿರುವಂತಹ ರಿಪೋರ್ಟ್ ಇದು ಶಾ ಕಮಿಟಿ ರಿಪೋರ್ಟ್ನ ಮೇಲೆ ನಾನು ಮಾತನಾಡ್ತಾ ಇದ್ದೇನೆ ಮಂಡನೆ ಆಗಿರುವಂತಹ ರಿಪೋರ್ಟ್ ಇಟ್ಕೊಂಡು ನಾನು ಮಾತನಾಡ್ತಾ ಇರುವಂಥದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಶಾ ಕಮಿಟಿ ರಿಪೋರ್ಟ್ ಇಟ್ಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್ ಯಾರು ಬೇಕಾದರೂ ತರಿಸಿ ಅದನ್ನು ಓದಬಹುದು ಅಷ್ಟು ಹೇಳಿದ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಗೆ ಹೋಗ್ತಾರೆ ಎಲ್ಲರೂ ಎಂಟು ಗಂಟೆಗೆ ರೇಡಿಯೋ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಹೇಳಿ ಇದು ಮಾಡಿದಾಗ ಆ ರೇಡಿಯೋದಲ್ಲಿ ಬರುವಂತದ್ದು ಆಂಕರ್ಸ್ ಧ್ವನಿ ಅಲ್ಲ ಆ ಸನ್ಮಾನ್ಯ ಸಭಾಧ್ಯಕ್ಷರೇ ಶ್ರೀಮತಿ ಇಂದಿರಾ ಗಾಂಧಿ ಅವರ ಧ್ವನಿ ಬರುತ್ತೆ ಬಾಯಿನೋ ಅವರ بہನೋ ರಾಷ್ಟ್ರಪತಿ ಜೀ نے ಆಪತ್ಕಾಲ ಘೋಷಣಾ ಕೀ ಹೈ इससे आतंकित होने का कोई कारण नहीं है द प्रेसिडेंट हैज प्रोक्लेम्ड ಎಮರ್ಜೆನ್ಸಿ दिस इज ನಥಿಂಗ್ ಟು ಪಾನಿಕ್ ಅಬೌಟ್ ಇಷ್ಟೇ ಹೇಳುವಂತದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಆ ನಂತರದಲ್ಲಿ ಈ ದೇಶದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಹತ್ತು ಲಕ್ಷ ಜನರನ್ನ ಅರೆಸ್ಟ್ ಮಾಡಿದರು ಪತ್ರಿಕೆಗಳು ಸೆನ್ಸಾರ್ಗೆ ಒಳಗಾದವು ಪಾರ್ಲಿಮೆಂಟಿನ ಅಧಿಕಾರ ಏನಿತ್ತು ಪ್ರಶ್ನೋತ್ತರ ಅವಧಿ ಪ್ರಶ್ನೋತ್ತರ ಅವಧಿಯನ್ನ ಸಸ್ಪೆಂಡ್ ಮಾಡಿದ್ರು ಯಾರು ಕೂಡ ಪ್ರಶ್ನೆಯನ್ನ ಕೇಳಬಾರದು ಅಂತ ಹೇಳಿ ನ್ಯಾಯಾಂಗದ ಅಧಿಕಾರ ಕಿತ್ಕೊಂಡ್ರು ಇವತ್ತಿನ ಯುವಕರಿಗೆ ಇದು ಗೊತ್ತಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಎಮರ್ಜೆನ್ಸಿ ಅನ್ನುವಂಥದ್ದು ಏನಾಗಿತ್ತು ಹೇಗೆ ಜಾರಿಗೆ ಬಂತು ಆಮೇಲೆ ಏನು ರಿಪರ್ಕ್ಯೂಷನ್ ಆಯಿತು ಇದು ಈ ರಾಜ್ಯದ ಯುವಕರಿಗೆ ಗೊತ್ತಾಗಬೇಕು ಈ ರಾಜ್ಯದ ಜನತೆಗೆ ಚಿಂತಕರಿಗೆ ಗೊತ್ತಾಗಬೇಕು ನಾವೆಲ್ಲ ಆಜಾದಿ ಚೀನ್ಕರ್ ಲೆಂಗೆ ಅಂತ ಹೇಳಿ ಇವತ್ತು ಘೋಷಣೆ ಕೂಗ್ತೀವಲ್ಲ ಆಜಾದಿಯನ್ನು ಪ್ರತಿಯೊಬ್ಬರದ್ದು ಹೇಗೆ ಕಿತ್ಕೊಂಡಿದ್ರು ಅಂತ ಸನ್ಮಾನ್ಯ ಸಭಾಧ್ಯಕ್ಷರೇ ಸಂವಿಧಾನದ ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತನೇ ತಿದ್ದುಪಡಿಗಳ ಬಗ್ಗೆ ನಾನು ಮಾತಾಡಿ ಇದಕ್ಕೆ ಮುಗಿಸ್ತೀನಿ ಅವ್ರು ಎಂಟ್ರ್ ಆಗಲಿಲ್ಲ ಅಂದರೆ ಅವ್ರು ಎಂಟ್ರ್ ಆದರೆ ಮತ್ತೆ ಡೀಟೇಲ್ ನಾನು ಹೋಗಲೇಬೇಕಾಗತ್ತೆ ಅನಿವಾರ್ಯ ಸನ್ಮಾನ್ಯ ಸಭಾಧ್ಯಕ್ಷರೇ ಶ್ರೀಮತಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು ಅವರ ವಿರೋಧಿಗಳು ಅರೆಸ್ಟ್ ಆದರು ಪತ್ರಿಕೆಯನ್ನು ಸೆನ್ಸಾರ್ ಮಾಡಿದರು ಆನಂತರದಲ್ಲಿ ಸದನದಲ್ಲಿ ಅದರ ಬಗ್ಗೆ ಯಾರೂ ಪ್ರಶ್ನೆನೇ ಮಾಡಬಾರದು ಅಂತ ಹೇಳಿ ಪ್ರಶ್ನೋತ್ತರ ಅವಧಿಯನ್ನೇ ರದ್ದು ಮಾಡಿದರು ಆದರೆ ಇಂದಿರಾ ಗಾಂಧಿ ಅವರಿಗೆ ಒಂದು ತೂಗುಗತ್ತಿ ಇತ್ತಲ್ಲ ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಿರುವಂಥದ್ದು ಎನಿ ಟೈಮ್ ಸ್ಟೇ ವೆಕೆಟ್ ಆಗಬಹುದು ಎಮರ್ಜೆನ್ಸಿಯನ್ನು ಯಾವಾಗ ಬೇಕಾದರೂ ಸ್ಟೇ ಕೊಡಬಹುದು ಈ ವಿಷಯದಲ್ಲಿ ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಗೆ ಇದ್ದಂತಹ ಆತಂಕ ದೂರ ಮಾಡಿಕೊಳ್ಳಿಕ್ಕೆ ಸಂವಿಧಾನದ ಮೂವತ್ತ ಎಂಟು ಮತ್ತು ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಜಾರಿಗೆ ತಂದರು ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತಿನವರೆಗೆ ಈ ಸಂವಿಧಾನದ ನೂರ ಐದಕ್ಕಿಂತ ಹೆಚ್ಚು ತಿದ್ದುಪಡಿಗಳು ಆಗಿದ್ದಾವೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಹೇಳುತ್ತೆ ಯಾವ ಕಾರಣಕ್ಕಾಗಿ ತಿದ್ದುಪಡಿಯನ್ನು ಮಾಡಬೇಕು ಅಂತ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಜಗತ್ತಿನ ಬರೀ ಭಾರತದ ಸಂವಿಧಾನ ನಾನು ಹೇಳ್ತಾ ಇಲ್ಲ ಇಡೀ ಜಗತ್ತಿನ ಸಂವಿಧಾನದಲ್ಲಿ ತಿದ್ದುಪಡಿಗಳು ಆಗ್ತವೆ ಆದರೆ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ ಒಬ್ಬ ವ್ಯಕ್ತಿಯ ಅಧಿಕಾರವನ್ನ ಉಳಿಸೋದಕ್ಕಾಗಿ ಈ ಜಗತ್ತಿನಲ್ಲೇ ಯಾವುದಾದರೂ ಸಂವಿಧಾನದ ತಿದ್ದುಪಡಿ ಆಗಿದೆ ಅಂತ ಹೇಳಿದ್ರೆ ಅದು ಭಾರತ ಸಂವಿಧಾನದ ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತನೇ ತಿದ್ದುಪಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕೇವಲ ಇಂದಿರಾ ಗಾಂಧಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ ಕೇವಲ ತುರ್ತು ಪರಿಸ್ಥಿತಿಯನ್ನ ಜಾರಿಯನ್ನು ಕಂಟಿನ್ಯೂ ಮಾಡೋದಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿಯ ಅಧಿಕಾರವನ್ನು ಉಳಿಸೋದಕ್ಕಾಗಿ ಸಂವಿಧಾನದ ತಿದ್ದುಪಡಿ ಮಾಡಿದರು ಸನ್ಮಾನ್ಯ ಸಭಾಧ್ಯಕ್ಷರೇ ಮೂವತ್ತೆಂಟನೆಯ ತಿದ್ದುಪಡಿ ಏನಿತ್ತು ಅವತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಲೆಟರ್ ಹೆಡ್ ಮೇಲೆ ಎಮರ್ಜೆನ್ಸಿಯನ್ನು ಜಾರಿ ಮಾಡಿದ್ರು ಅದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ ಇರಲಿಲ್ಲ ಆ ಸಂದರ್ಭದಲ್ಲಿ ಅದನ್ನು ಲೀಗಲೈಸಿಂಗ್ ಮಾಡಿದ್ರು ಅಂದರೆ ಸಂವಿಧಾನದ ಮೂವತ್ತೆಂಟನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಇಲ್ಲಿ ಸಂವಿಧಾನದಲ್ಲಿ ಏನು ಸೇರತ್ತೆ ಅಂದರೆ ರಾಷ್ಟ್ರಪತಿಯ ಸಮಾಧಾನವೇ ಅಂತಿಮ ಹಾಗೂ ನಿರ್ಣಾಯಕ ಹಾಗೂ ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಮೂವತ್ತೆಂಟನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಇದನ್ನು ಅಮೆಂಡ್ಮೆಂಟ್ ಮಾಡ್ಕೊಳ್ತಾರೆ ಎರಡನೇದಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಫಂಡಮೆಂಟಲ್ ರೈಟ್ಸ್ಗಳು ಇದ್ವಲ್ಲ ಫಂಡಮೆಂಟಲ್ ರೈಟ್ಸನ್ನು ಕಿತ್ಕೊಂಡ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಹೇಳಿದರು ನಿಮಗೆ ಯಾವುದು ಬಹಳ ಇಷ್ಟವಾದ ಆರ್ಟಿಕಲ್ ಅಂತ ಹೇಳಿದರೆ ಈ ದೇಶದ ಒಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳು ಚ್ಯುತಿಗೊಂಡಾಗ ಆತ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅಧಿಕಾರವನ್ನ ನಾನು ಕೊಟ್ಟಿದ್ದೇನೆ ಇದು ನನಗೆ ತೃಪ್ತಿ ತಂದಿದೆ ಇದನ್ನ ನಾನು ಸಂವಿಧಾನದ ಆತ್ಮ ಅಂತ ಹೇಳ್ತಾನೆ ಇಟ್ ಇಸ್ ಅ ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರಲ್ಲ ಆ ಆತ್ಮವನ್ನ ಕಿತ್ಕೊಂಡಿದ್ದು ಸಂವಿಧಾನದ ಮೂವತ್ತೆಂಟನೇ ತಿದ್ದುಪಡಿಯಲ್ಲಿ ಅದೇ ತಿದ್ದುಪಡಿಯಲ್ಲಿ ಸೇರಿಸ್ತಾರೆ ತುರ್ತು ಪರಿಸ್ಥಿತಿಯ ಘೋಷಣೆ ಜಾರಿಯಲ್ಲಿರುವಾಗ ಸಂವಿಧಾನದ ಮುನ್ನೂರ ಐವತ್ತೊಂಬತ್ತನೇ ಅನುಚ್ಛೇದದ ಮೂರನೇ ಭಾಗದಿಂದ ಪ್ರದತ್ತವಾದ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ಅಮಾನತಿನಲ್ಲಿಡುವ ಅಧಿಕಾರವನ್ನು ರಾಷ್ಟ್ರಪತಿಗೆ ವಹಿಸಲಾಗಿದೆ ಇಲ್ಲಿ ಎಮರ್ಜೆನ್ಸಿಯನ್ನು ಪ್ರಶ್ನೆ ಮಾಡಬಾರದು ಫಂಡಮೆಂಟಲ್ ರೈಟನ್ನು ಯಾರೂ ಕೂಡ ಕ್ವಶನ್ ಮಾಡಬಾರ್ದು ಅಂತ ಮೂವತ್ತೆಂಟನೇ ತಿದ್ದುಪಡಿಯಲ್ಲಿ ತಂದರು ಮೂವತ್ತೊಂಬತ್ತನೇ ತಿದ್ದುಪಡಿಯಲ್ಲಿ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕೇಸುಗಳು ಇದ್ದವಲ್ಲ ಆ ಕೇಸುಗಳು ಇವರ ವಿರುದ್ಧವಾಗಿ ಏನೂ ಆಗಬಾರ್ದು ಅನ್ನುವಂತಹ ತಿದ್ದುಪಡಿ ಮೂವತ್ತೊಂಬತ್ತನೇ ತಿದ್ದುಪಡಿ ಮೂವತ್ತೊಂಬತ್ತನೇ ತಿದ್ದುಪಡಿಯಲ್ಲಿ ಏನಂತ ಸೇರಿಸ್ತಾರೆ ಅಂದರೆ ಪ್ರಧಾನಮಂತ್ರಿಯ ಚುನಾವಣೆಯ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸತಕ್ಕದ್ದಲ್ಲ ಅಂದ್ರೆ ನ್ಯಾಯಾಂಗಕ್ಕೆ ಏನು ಸ್ವತಂತ್ರ ಅಧಿಕಾರ ಇತ್ತಲ್ಲ ಆ ಅಧಿಕಾರವನ್ನ ಕಿತ್ಕೊಂಡ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಸಂವಿಧಾನದ ಮೇಲೆ ಬಹಳ ದೊಡ್ಡ ಆಕ್ರಮಣ ಏನಾದರೂ ಆಗಿತ್ತು ಅನ್ನೋದಾದ್ರೆ ಅದು ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತನೆಯ ತಿದ್ದುಪಡಿಯಿಂದ ಹಾಗಿದ್ರೆ ಇವತ್ತಿಗೂ ಆ ತಿದ್ದುಪಡಿ ಜಾರಿಯಲ್ಲಿದೆಯಾ ಇವತ್ತಿಗೂ ನಾವು ಅದೇ ಸಂವಿಧಾನದ ತಿದ್ದುಪಡಿ ಅಂಡರ್ನಲ್ಲೇ ಇದ್ದೀವ ಸನ್ಮಾನ್ಯ ಸಭಾಧ್ಯಕ್ಷರೇ ಮುಂದೆ ಜನತಾ ಸರ್ಕಾರ ಬಂತು ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು ಆ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದರು ಲಾಲ್ ಕೃಷ್ಣ ಅವರಿದ್ರು ನಲವತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಮೂಲ ಸಂವಿಧಾನವನ್ನು ವಾಪಸ್ ತಂದರು ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಹಿಂದೆ ಎಮರ್ಜೆನ್ಸಿ ಕಾಲದಲ್ಲಿ ಮಾಡಿದಂತಹ ಎಲ್ಲ ತಿದ್ದುಪಡಿಯನ್ನು ವಾಪಸ್ ತಗೊಳ್ಳೋದ್ರ ಮೂಲಕ ನ್ಯಾಯಾಂಗಕ್ಕೆ ಆ ಸ್ವತಂತ್ರ ಅಧಿಕಾರವನ್ನು ಮತ್ತೆ ಸೆಕ್ಯೂರ್ ಮಾಡೋದ್ರ ಮೂಲಕ ಅಂದರೆ ಈ ಸಂವಿಧಾನವನ್ನು ಉಳಿಸುವಂತಹ ಕೆಲಸ ಅದು ನಲವತ್ನಾಲ್ಕನೇ ತಿದ್ದುಪಡಿಯಲ್ಲಿ ಆಯಿತು ಸನ್ಮಾನ್ಯ ಸಭಾಧ್ಯಕ್ಷರೇ ನಲವತ್ನಾಲ್ಕನೇ ತಿದ್ದುಪಡಿ ಈ ನಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡಲಿಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂದರೆ ಒಂದು ನಲವತ್ನಾಲ್ಕನೇ ತಿದ್ದುಪಡಿ ಹೇಳುತ್ತೆ ಇನ್ನು ಮುಂದೆ ಎಮರ್ಜೆನ್ಸಿಯನ್ನು ಜಾರಿಗೆ ತರಬೇಕು ಅಂದರೆ ಇಂದಿರಾ ಗಾಂಧಿ ಥರ ಒಂದು ಲೆಟರ್ ಮೇಲೆ ರಾಷ್ಟ್ರಪತಿ ಸಹಿ ಮಾಡಬಾರ್ದು ಯೂನಿಯನ್ ಗವರ್ನಮೆಂಟ್ ಮೊದಲು ಡಿಸಿಷನ್ ಮಾಡಬೇಕು ನಲವತ್ನಾಲ್ಕನೇ ತಿದ್ದುಪಡಿ ಮಾಡುವಂಥದ್ದು ಎರಡನೇದಾಗಿ ರಾಷ್ಟ್ರಪತಿಯ ಅಂಕಿತ ಆಗಿ ಮೂವತ್ತು ದಿನದ ಒಳಗಾಗಿ ಪಾರ್ಲಿಮೆಂಟಿನ ಒಪ್ಪಿಗೆಯನ್ನು ತಗೊಳ್ಬೇಕು ಅದು ಯಾವ ಒಪ್ಪಿಗೆ ಸಿಂಪಲ್ ಮೆಜಾರಿಟಿ ಅಲ್ಲ ಟೂ ಥರ್ಡ್ ಮೆಜಾರಿಟಿ ಆನಂತರ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನುವಂತಹ ಪದವನ್ನು ತೆಗೆದುಹಾಕಿ ಆರ್ಮಡ್ ರೆಬೆಲಿಯನ್ ಸಶಸ್ತ್ರ ದಂಗೆ ಭಾರತದಲ್ಲಿ ಎದ್ದಾಗ ಮಾತ್ರ ಅದನ್ನ ಆಂತರಿಕವಾಗಿ ತ್ರೀ ಫಿಫ್ಟಿ ಟೂನ ಜಾರಿಗೆ ತರಬಹುದು ನಾಲ್ಕನೇದು ಸನ್ಮಾನ್ಯ ಸಭಾಧ್ಯಕ್ಷರೇ ಎಮರ್ಜೆನ್ಸಿ ಈ ದೇಶದಲ್ಲಿ ಜಾರಿಗೆ ಬಂದರೆ ಅದನ್ನ ನ್ಯಾಯಾಲಯದಲ್ಲಿ ಯಾರು ಬೇಕಾದರೂ ಪ್ರಶ್ನೆಯನ್ನ ಮಾಡಬಹುದು ಐದನೇದು ಏನು ಇಂದಿರಾ ಗಾಂಧಿ ಅವರು ಮೂಲಭೂತ ಹಕ್ಕುಗಳನ್ನೇ ಕಿತ್ಕೊಂಡಿದ್ರು ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಯಾವುದೇ ಸಂದರ್ಭದಲ್ಲಿಯೂ ಕೂಡ ತುರ್ತು ಪರಿಸ್ಥಿತಿ ಜಾರಿಯಲ್ಲಿ ಇದ್ದಾಗಲೂ ಕೂಡ ಆರ್ಟಿಕಲ್ ಟ್ವೆಂಟಿ ಟ್ವೆಂಟಿ ಒನ್ ಬದುಕುವ ಹಕ್ಕನ್ನು ಜೀವಿಸುವ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಿತ್ಕೊಳ್ಳಬಾರದು ಅಂದರೆ ಅವತ್ತು ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಏನು ಸಂವಿಧಾನದ ಮೂಲ ಸ್ವರೂಪದ ಮೇಲೆ ಆಕ್ರಮಣ ಆಗಿತ್ತು ಅದನ್ನು ಮತ್ತೆ ರಕ್ಷಣೆ ಮಾಡುವಂತಹ ಬಹಳ ದೊಡ್ಡ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಕಾಂಗ್ರೆಸ್ಸೇತರ ಸರ್ಕಾರ ಜಾರಿಗೆ ಬಂದಾಗ ಅದನ್ನು ಮಾಡಿದೆ ಹಾಗಾಗಿ ಇವತ್ತೇನು ಕಾಂಗ್ರೆಸ್ನವರು ನಾವು ಸಂವಿಧಾನದ ಪರವಾಗಿ ಇರೋರು ಸಂವಿಧಾನದ ಮೌಲ್ಯವನ್ನು ಎತ್ತಿ ಹಿಡಿಯೋರು ಅಂತ ಹೇಳ್ತಾರಲ್ಲ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಸಂವಿಧಾನದ ಮೇಲೆ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದ ಅಪಕೀರ್ತಿ ಅದು ಸನ್ಮಾನ್ಯ ಆವತ್ತಿನ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ಅವತ್ತಿನ ಹಿರಿಯರಿಗೆ ಏನು ಎಮರ್ಜೆನ್ಸಿಯನ್ನು ಅವತ್ತು ಸಪೋರ್ಟ್ ಮಾಡಿ ಮೌನವಾಗಿ ಕೂತಿದ್ರು ಅವರು ಈ ಕಳಂಕವನ್ನು ಹೊತ್ಕೊಳ್ಬೇಕು ಅನ್ನುವಂತಹ ಒಂದು ನಿವೇದನೆಯನ್ನು ಈ ಸದನದ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಕರಾಳ ಛಾಯೆಯನ್ನು ತಂದಂತಹ ತುರ್ತು ಪರಿಸ್ಥಿತಿಯನ್ನ ತಂದಂತಹ ಸನ್ನಿವೇಶ ಅದು ಬಹಳ ದೊಡ್ಡ ಈ ಮಾನವ ಕುಲದ ಮೇಲೆ ಮಾಡಿರುವಂತಹ ಆಕ್ರಮಣ ಅನ್ನುವಂತಹ ಆರೋಪ ಆ ಆರೋಪಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಕ್ಷಮೆಯನ್ನ ಕೇಳಿಲ್ಲ ತುರ್ತು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ತಂದಿದ್ದು ತಪ್ಪು ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿ ಇವತ್ತಿಗೂ ಕೂಡ ಈ ದೇಶದ ಕ್ಷಮೆಯನ್ನ ಕಾಂಗ್ರೆಸ್ ಕೇಳಿಲ್ಲ ಅದನ್ನ ಕ್ಷಮೆ ಕೇಳಬೇಕು ಅನ್ನುವಂತಹ ಒತ್ತಾಯವನ್ನು ನಾನು ಮಾಡ್ತೇನೆ